ನಮಸ್ಕಾರ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ನಾನೀಗ ಹಾಸನ ಜಿಲ್ಲೆಯ ಅರಕಲಗೋಡು ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ಇರುವಂತ ದೇವಸ್ಥಾನ ದಕ್ಷಿಣ ಕಾಶಿ ಅಂತ ಖ್ಯಾತಿಯನ್ನು ಪಡೆದಿರುವಂತ ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಗೌತಮ ಋಷಿಗಳು ಸೂರ್ಯದೇವನ ಪೂಜೆಗಾಗಿ ಅರ್ಕೇಶ್ವರ ಪ್ರತಿಮೆ ಸ್ಥಾಪಿಸಿರೋ ಪ್ರತೀತಿ ಇರೋ ಕ್ಷೇತ್ರವಿದು. ಭತ್ತ, ತೆಂಗು, ಅಡಿಕೆ, ತಂಬಾಕು, ಆಲೂಗಡ್ಡೆಯೇ ಇಲ್ಲಿನ ರೈತರ ಪ್ರಮುಖ ಜೀವನಾಧಾರ. ಹೇಗೆ ಪೌರಾಣಿಕವಾಗಿ, ಕೃಷಿಕವಾಗಿ ಸಾಕಷ್ಟು ವಿಶೇಷತೆ ಹೊಂದಿರೋ ಹಾಸನ ಜಿಲ್ಲೆಯ ಅರಕಲಗೂಡು ಕ್ಷೇತ್ರ ರಾಜಕೀಯದಲ್ಲಿ ಸದಾ ಸೌಂಡ್ ಮಾಡ್ತಾನೆ ಇರುತ್ತೆ. ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ದಶಕಗಳ ಕಾಲ ಇಬ್ಬರ ನಡುವೆಯೇ ಜಿದ್ದಾಜಿದ್ದಿ ನಡೀತಾ ಬಂದಿದೆ. ಇಬ್ರು ಯಾವ ಪಕ್ಷಕ್ಕೆ ಹೋದ್ರು ಇಬ್ಬರ ನಡುವೆಯೇ ಫೈಟ್ ಫಿಕ್ಸ್ ಆಗಿರುತ್ತೆ. ಅಷ್ಟಕ್ಕೂ ಇಷ್ಟೆಲ್ಲ ಕೇಳಿದ ಮೇಲೆ ಯಾವ ಕ್ಷೇತ್ರದ ಬಗ್ಗೆ ನಿಮಗ್ ನಾವ್ ಹೇಳ್ತಿದ್ದೀವಿ ಅಂತ ಅನಿಸ್ಬಹುದು. ಅದು ಬೇರ್ಯಾವುದು ಅಲ್ಲ, ಹಾಸನ ಜಿಲ್ಲೆಯ ಅರಕಲಗೂಡು ವಿಧಾನಸಭಾ ಕ್ಷೇತ್ರ. ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರು 108,779 ಮಹಿಳಾ ಮತದಾರರು 101,235 ಎಲ್ಲರನ್ನೂ ಒಟ್ಟುಗೂಡಿಸಿದ್ರೆ ಬರೋಬ್ಬರಿ 210,195 ಮತದಾರರು ಇಲ್ಲಿದ್ದಾರೆ. ಜನತಾ ಜನಾರ್ದನ ಈ ಬಾರಿ ಯಾರಿಗೆ ಜಯ ಅಂತಾನೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಸನ ಜಿಲ್ಲೆ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಜೆಡಿಎಸ್ನ ಎಟಿ ರಾಮಸ್ವಾಮಿ. 1989 ಮತ್ತು 1994 ಎಟಿ ರಾಮಸ್ವಾಮಿ ಕಾಂಗ್ರೆಸ್ನಿಂದ ಇದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಜಯ ಗಳಿಸಿದ್ರು. ಇನ್ನು 2004 ಮತ್ತು 2018 ಜೆಡಿಎಸ್ನಿಂದ ಕಣಕ್ಕಿಳಿದು ಗೆಲುವಿನ ಮಾಲೆಯನ್ನ ಹಾಕಿಕೊಂಡಿದ್ದಾರೆ. ಬಟ್ ಈ ಬಾರಿ ಮಾತ್ರ ಅರಕಲಗೂಡಿನಲ್ಲಿ ಒಂಥರ ವಿಚಿತ್ರವಾದ ವಾತಾವರಣವೇ ಕಾಣಿಸ್ತಾ ಇದೆ. ಯಾಕಂದ್ರೆ 1994 ಇಲ್ಲಿವರೆಗೂ ಮಾಜಿ ಶಾಸಕ ಎ ಮಂಜು ಮತ್ತು ಹಾಲಿ ಶಾಸಕ ಎಟಿ ರಾಮಸ್ವಾಮಿ ನಡುವಿನ ಕಾಳಗದಿಂದಲೇ ಅರಕಲಗೂಡು ರಣಕಣ ಸಖತ್ ಫೇಮಸ್ ಆಗಿತ್ತು. ಬಟ್ ಈ ಬಾರಿ ಆ ಕಾಳಗ ಬದಲಾಗೋ ಎಲ್ಲಾ ರೀತಿಯ ಲಕ್ಷಣಗಳು ದಟ್ಟವಾಗಿ ಗೋಚರಿಸ್ತಾ ಇವೆ. ಯಾಕಂದ್ರೆ ಸದ್ಯ ಜೆಡಿಎಸ್ ನಲ್ಲಿರೋ ಎಟಿ ರಾಮಸ್ವಾಮಿ ದಳಪತಿಗಳ ಜೊತೆಗಿನ ಭಿನ್ನಾಭಿಪ್ರಾಯದಿಂದ ಒಂದು ಕಾಲು ಹೊರಕಿಟ್ಟಿದ್ದು, ಬಹುಶಃ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ. ಇನ್ನು ಬಿಜೆಪಿ ಕಾಂಗ್ರೆಸ್ ಎರಡೂ ಕಡೆ ರೌಂಡ್ ಹಾಕ್ತಿದ್ದ ಎ ಮಂಜು ಜೆಡಿಎಸ್ ಅಭ್ಯರ್ಥಿಯಾಗುವ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಒಮ್ಮೆ ರಾಮಸ್ವಾಮಿ ಕಾಂಗ್ರೆಸ್ಗೆ ಸೇರಿದ್ರೂ ಸ್ಪರ್ಧಿಸ್ತಾರೋ ಇಲ್ವೋ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ನಿಂದ ಕೃಷ್ಣೇಗೌಡ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಒಮ್ಮೆ ಹಾಗಾದ್ರೆ ರಾಮಸ್ವಾಮಿಗೆ ಲೋಕಸಭೆಯಲ್ಲಿ ಕೈ ಟಿಕೆಟ್ ಕೊಡಬಹುದು ಅನ್ನೋ ಮಾತುಗಳು ಹರಿದಾಡ್ತಿವೆ. ಬಿಜೆಪಿಯಿಂದ ಯೋಗ ರಮೇಶ್ ಸ್ಪರ್ಧಿಸುವ ಸಾಧ್ಯತೆ ಇದೆ. ಈ ರೀತಿಯಾಗಿ ಯಾರು ಯಾವ ಪಕ್ಷದಿಂದ ಕಣಕ್ಕಿಳಿತಾರೆ ಅನ್ನೋದೇ ಸದ್ಯ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣಸಿಕ್ತಿರೋ ದೊಡ್ಡ ಗೊಂದಲ. ಈ ನಡುವೆ ಚುನಾವಣಾ ವಾತಾವರಣ ರಂಗೇರಿದ್ದು ಮತದಾರರು ಏನ್ ಮಾಡ್ತಾರೆ ಅನ್ನೋದೇ ಕುತೂಹಲ. ಇದೆಲ್ಲವನ್ನು ಕೂಡ ಗಮನಿಸಿರುವಂತ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಮತದಾರ ಪ್ರಭುಗಳು ಜೊತೆಗೆ ಇಲ್ಲಿ ಬರುವಂತ 6 ಹೋಬಳಿಯ ಜನ ಯಾವ ರೀತಿಯಾದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಇಡೀ ದಿನ ನಿಮಗೆ ಅದನ್ನ ತೋರಿಸ್ತಾ ಹೋಗ್ತೀನಿ. ಬನ್ನಿ. ನಾನೀಗ ಅರಕಲಗೂಡಿನಲ್ಲಿದ್ದೀನಿ. ಇಲ್ಲಿ ಜನ ಯಾವ ರೀತಿಯಾದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಈ ಸಲ ಮಂಜಣ್ಣ ಗೆಲ್ಬಹುದು ಸರ್. ಮಂಜಣ್ಣ ಗೆಲ್ಬಹುದು. ಹೌದು ಸರ್. ಯಾಕಂದ್ರೆ ಹೋಸೆಲಿ ಎಲ್ಲ ಭಾಳ ಕೆಲಸ ಮಾಡ್ತಿದ್ದಾರೆ ಅವರು ಎಲ್ಲ ಮಂಜಣ್ಣವರು. ಹೋಸೆಲಿ ಎಲ್ಲ ಇಜಿಡಿ ಕೆಲಸ ಆಗಿದೆ, ಆಮೇಲೆ ರೋಡಿನ ಕೆಲಸ ಆಗಿದೆ. ಎಲ್ಲ ನೋಡಿ ಏನೇನು ಹಾಳು ಬಿದ್ದು ಹೋಗಿತ್ತು ಈಗ ಅಲ್ಲಿ ಮಾಡಿ ಅರ್ಧ ಬಿರ್ಧ ಮಾಡಿಬಿಟ್ಟವ್ರೆ. ಮಂಜಣ್ಣವ್ರ ಮುಂದೆ ಕೆಲಸ ಮಾಡ್ತಾರೆ. ಜೆಡಿಎಸ್ ಬಿಜೆಪಿ ಯಾಕಂದ್ರೆ ಈ ಪಕ್ಷ ಈ ಪಕ್ಷದಲ್ಲಿ ಇರ್ತಾರೆ, ಒಂದ್ಸತಿ ಇನ್ನೊಂದು ಲಕ್ಷ ಇನ್ನೊಂದು ಪಕ್ಷಕ್ಕೆ ಹೋಗಿರ್ತಾರೆ, ಇನ್ನೊಂದು ಪಕ್ಷದಲ್ಲಿ ಹೋಗಿರ್ತಾರೆ. ನಂಬಿಕೆ ಕಳ್ಕೊಂಡಿದ್ದಾರೆ ಜನತೆಯಲ್ಲಿ. ಜನ ಪ್ರತಿನಿಧಿಗಳಾಗಿ ಆಯ್ಕೆ ಆಗಿರೋರು ಎಡ್ಸಲಿನೂ ಅವರು ಈಗ ಪ್ರಜಾಪ್ರಭುತ್ವದಲ್ಲಿ ಏನು ಅದರ ಗಂತೆ ಗೌರವ ಇಲ್ಲದೇನೆ ಅವರು ಹೆಂಗ್ ಬೇಕು ಮನಸ್ಸಿಗೆ ಬಂದಂಗೆ ಮಾಡ್ತಿದ್ದಾರೆ. ನೋಡ್ಬೇಕು ಯಾರು ಸಿಗುತ್ತೆ ಏನಾಗುತ್ತೆ ಅನ್ನೋದು ಮುಂದೆ ಫ್ಯೂಚರ್ ಜನಗಳಿಗೆ ಗೊತ್ತಾಗುತ್ತೆ. ಜನಗಳ ಮುಖಾಂತರ ನಮ್ಗಳಿಗೇನು ಗೊತ್ತಾಗಲ್ಲ. ಹಾಸನದಲ್ಲಿ ಯಾವ ಥರ ಆಗಿದೆ ಆ ರೀತಿ ಆಗ್ಬಿಟ್ಟಿದೆ ಅರಕಲಗೂಡಲ್ಲಿ. ಆದ್ರಿಂದ ಒಳ್ಳೆ ಕೆಲಸ ಮಾಡಿರೋನ ಗುರುತಿಸಿ ಓಟ್ ಹಾಕೋಣ ಅಂತ ಜನಗಳ ಅಭಿಪ್ರಾಯ ಇದೆ. ಕೆಲವು ಮನೆಗಳಿಗೆ ಶಾಂಕ್ಷನ್ ಆಗಿದೆ, ಕೆಲವು ಮನೆಗಳಿಗೆ ಕೊಟ್ಟಿಲ್ಲ. ಅದನ್ನ ಆದಷ್ಟು ಬೇಗ ಏನು ಹೇಳಿ ಹಿಂದುಳಿದಿದ್ದವ್ರಿಗೆ ಕೊಟ್ಬಿಡ್ಬೇಕು. ಏನು ಹೇಳಿ ಕೆಲವ್ರಿಗೆ ಕೊಡ್ತಾರೆ, ಕೆಲವ್ರು ಏನು ಮಾಡಿದ್ದಾರೆ ಅಂದರೆ ದೊಡ್ಡ ದೊಡ್ಡವರು ದುಡ್ಡು ಇಸ್ಕೊಂಡ್ಬಿಟ್ಟು ಅವ್ರಿಗೆ ಕೊಡ್ತಾರೆ.
ಈಗ ನಾವೇನ್ ಮಾಡ್ಬೇಕಂದ್ರೆ ಹಿಂದುಳಿದವ್ರಿಗೆ ಮಾತ್ರ ಕೊಡ್ಬೇಕು ಅದನ್ನ. ಕೃಷ್ಣೇಗೌಡರು ಗೆಲ್ತಾರೆ ಕಾಂಗ್ರೆಸ್ ಇಂದ. ಇನ್ನೂ ಆಗಿಲ್ಲ, ಸಿಕ್ಕಿವ್ ಇನ್ನು ಟಿಕೆಟ್ ಆದ್ಮೇಲೆ ಒಳ್ಳೆ ಅವಕಾಶ ಇದೆ, ಕೊಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಒಟ್ಟಿನಲ್ಲಿ ನಮಗೆ ಅರ್ಕೋಡಿ ಅಭಿವೃದ್ಧಿ ಆಗಬೇಕು, ಒಳ್ಳೆ ಕೆಲಸ ಕಾಮಗಾರಿಗಳಾಗಬೇಕು ಅನ್ನೋದೇ ನಮ್ಮ ಆಸೆ. ನಮಗೆ ಮೋದಿ ಅಂತರೂ ನಮಗೆ ಬರಬೇಕು ಇಲ್ಲಿ ಅಂತ ನಿಷ್ಠಾವಂತ ಬರಬೇಕು ನಮಗೆ ಅಂತ ಆಸೆ. ಇಲ್ಲಿವರೆಗೂ ಕೂಡ ಶಾಸಕರು ಈ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡಿದ್ದಾರೆ, ಇನ್ನು ಮಾಡ್ಬೋದಿತ್ತು ಅಂತ ಅನಿಸಿದ್ದಿದ್ಯಾ? ಇನ್ನು ಮಾಡ್ಬೋದಿತ್ತು, ಇನ್ನೂ ಮಾಡ್ಬೋದಿತ್ತು. ರೋಡ್ ಇರ್ಬೋದು, ಡ್ರೈನೇಜ್ಗಳಾಗಿರ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಆಗಿರ್ಬೋದು, ಮತ್ತು ಇಜಿಡಿ ಆಗಿರ್ಬೋದು, ಮನೆಗಳಾಗಿರ್ಬೋದು, ತುಂಬ ಕೆಲಸ ಇದೆ, ಬಾಕಿ ಇದೆ. ಶಾಸಕರು ಯಾವ ಥರ ಜನಗಳಿಗೆ ಕಷ್ಟ ಅಂತ ಬಂದಾಗ ಸ್ಪಂದಿಸಿರೋವಂಥ ಉದಾಹರಣೆ ಇದೆಯಾ? ಅವರು ಒಬ್ಬರು ಕಾರಲ್ಲಿ ಹೋದ್ರೆ ಬಿಟ್ಟರೆ ಇನ್ಯಾರು ಅನ್ಸೋದು ಏನೂ ಇಲ್ಲ ನಾನು ನೋಡ್ದಂಗೆ. ಬಟ್ ಈಗ ಇಲ್ಲಿಂದ ಈ ರೋಡಿಂದ ಇದೆ, ಸ್ವಲ್ಪ ಟೌನ್ ಸಮಸ್ಯೆ ಇದೆ, ಯು ಜಿ ಡಿ ಇನ್ನೂ ಬಂದಿಲ್ಲ. 15 ವರ್ಷ 20 ವರ್ಷದಿಂದ ಇಲ್ಲಿ ಎರಡಾಳೆ ಮೇಲೆ ಯಾರೂ ಕೆಲಸ ಮಾಡಿಲ್ಲ. ಪಕ್ಷ ಪರ ನಮಗೆ ಗೊತ್ತಿಲ್ಲ, ಯಾರೂ ಕೆಲಸ ಮಾಡಿಲ್ಲ. ಅರ್ಕೋಡು ಹುಟ್ಟಕ್ಕೆ ಸರ್ವೆ ಮಾಡಿದರೆ 2 ಕಿಲೋಮೀಟ್ರ್ ಡಿಸ್ಟೆನ್ಸ್ ಬರಲ್ಲ ಇಲ್ಲಿ ಕೇಳ್ರಿ, 2 ಕಿಲೋಮೀಟ್ರ್ ಡಿಸ್ಟೆನ್ಸ್ ಬರಲ್ಲ. ಇದೊಂದು ರೋಡ್ ಬಿಟ್ಟರೆ ಬೇರೆ ಎಲ್ಲೂ ರೋಡ್ ಮಾಡಿಸಿಲ್ಲ, ಬೇರೆ ಕಡೆ ಏರಿ ಇಬ್ರು ಆಗಿಲ್ಲ. ಸರ್ಕಾರದಿಂದ ಸರ್ ಬರೋದು, ಹಾಂ ಬಿ ಜೆ ಪಿ ಸರ್ಕಾರ ಬರುತ್ತೆ. ಅರ್ಕಲ್ ಗೋಡಲ್ಲಿ ಫೈಟ್ ಇದೆ ಸರ್, ಅಲ್ಲಿ ಸ್ವಲ್ಪ ಬಿ ಜೆ ಪಿ ವೀಕ್ ಇದೆ, ಈ ಸಲ ಫೈಟ್ ಇದೆ, ತ್ರಿಕೋನ ಸ್ಪರ್ಧೆ ಇದೆ, ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಮೂರಕ್ಕೂ ಇದೆ. ಇಲ್ಲ ಅರ್ಕಲ್ ಗೋಡಲ್ಲಿ ಇತ್ತಿಲ್ಲ ಸರ್, ಹಿಂದೆ ಇತ್ತಿಲ್ಲ ಸರ್, ಠೇವಣಿನೇ ಇತ್ತಿಲ್ಲ ಬಿ ಜೆ ಪಿಗೆ, ಠೇವಣಿ ಕಳ್ಕೊಂಡಿತ್ತು. ಈ ಸತಿ ಇದೆ, ಎ ಟಿ ರಾಮಸ್ವಾಮಿ ಅವರಿದ್ರು, ಮಂಜು ಅವರಿದ್ರು, ಆಗ ತ್ರಿಕೋನ ಸ್ಪರ್ಧೆನೇ ಆಗಿದ್ದು, ಆಯ್ತಾ? ಹಂಗಾಗಿ ಎ ಟಿ ಆರ್ ಗೆದ್ದಿದ್ದು. ಕೆಲಸ ಯಾರು ಮಾಡ್ತಾರೆ ಅವರಿಗೆ ಓಟು, ಹೊಸೊಬ್ರು ಮುಖ ಮಾಡಬೇಕು, ಚೇಂಜ್ ಆಗಬೇಕು ಅಷ್ಟೇ. ಈ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರು ಕೆಲಸ ಮಾಡಿದ್ದಾರೆ ಅಂತ ಅನ್ಸಿದ್ಯಾ, ಅಥವಾ ಇನ್ನೂ ಮಾಡಬೇಕಿತ್ತು ಅಂತ ಯಾವ ಥರ ಅನ್ಸಿದ್ಯಾ? ಇನ್ನೂ ಮಾಡಬೇಕಿತ್ತು. ಅವರು ಏನು ಮಾಡಬೇಕಿತ್ತು ಅಂತ ಅನಿಸ್ತಾರೆ? ಇನ್ನೂ ಬಡ ಜನಗಳು ಇರ್ತಾರಲ್ವಾ, ಅವ್ರಿಗೆ ಸಹಾಯ ಮಾಡಬೇಕಾಗಿತ್ತು. ಅಂದರೆ ಜನಗಳು ಅವ್ರನ್ನ ನಂಬಿ ಓಟ್ ಹಾಕಿರ್ತಾರಲ್ವಾ, ಅದಕ್ಕೆ ತಕ್ಕಂತೆ ಅವರು ಇನ್ನೂ ಕೆಲಸ ಮಾಡಬೇಕಾಗಿತ್ತು. ನಮ್ಮ ಏರಿಯಾದಲ್ಲಿ ಮಂಜಣ್ಣ ಅವರು ಗೆಲ್ತಾರೆ. ಎಷ್ಟು ಕಾನ್ಫಿಡೆಂಟ್ ಐತೆ? ಎಷ್ಟು ಐತೆ, 100-150 ಮೇಲೆ ಐತೆ. ಯಾಕೆ ಗೆಲ್ಬೇಕು ಅಂತ ಇದ್ದೀರಾ ಮಂಜಣ್ಣ? ನಾವು ನಮಗೆ ಹೆಲ್ಪ್ ಮಾಡ್ತಾರೆ, ಗೆಲ್ಬೇಕು. 50% ಪಕ್ಷ ನೋಡಿ ಓಟ್ ಹಾಕೋದು, ಇನ್ನು 50% ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ. ಈ 50% ಪಕ್ಷ ಅಂತ ಬಂದಾಗ ಯಾವ ಪಕ್ಷದ ಕಡೆ ಒಲವಿದೆ? ಈಗ ಕಾಂಗ್ರೆಸ್ಗಿದೆ ಸರ್. ವ್ಯಕ್ತಿ 50% 50% ವ್ಯಕ್ತಿ ಅಂತಂದರೆ ಕಾಂಗ್ರೆಸ್ಸಲ್ಲಿ ಯಾರು ಈಗ ಯಾರು ಯಾರಿಗೆ ಟಿಕೆಟ್ ಆಗುತ್ತೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಅರ್ಕಲ್ಗೋಡು ಕ್ಷೇತ್ರದಲ್ಲಿ ಪಕ್ಷ ಅಂತ ನೋಡಲ್ಲ, ಜನ ವ್ಯಕ್ತಿ ನೋಡ್ತಾರೆ. ಅದೇ ನಾವು ಬೇಡ, ಯಾರೋ ಬೇಡ ಅವ್ರು, ನಮ್ಗೆ ಯಾರೋ ಬೇಡ. ನಾವು ರೈತರು, ಅಪ್ಪಡ ರೈತರು, ಗೇಯ್ಕೊಂಡು ತಿಂತೀವಿ, ಯಾರಿಂದ ಏನೂ ಉಪಯೋಗ ಇಲ್ಲ ನಮಗೆ. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಿದೆ ಅಂತ ಯಾವ ಥರ ಅನಿಸಿದ್ಯಾ? ಅಭಿವೃದ್ಧಿ ಮಾಡ್ತೀವಿ ಅಂದಿದ್ದಾರೆ, ಸ್ವಲ್ಪ ಮಾಡಿದರೆ ಸ್ವಲ್ಪ ಮಾಡಿಲ್ಲ. ಅಭಿವೃದ್ಧಿ ಏನುವೆ ಮಾಡಬೇಕು ಅಂತ ಮನಸ್ಸಿದ್ರೆ ಮಾಡ್ತಾರೆ. ಇನ್ನು ಏನು ಆಗಬೇಕಿತ್ತು ಅಂತ ಅನಿಸ್ತದೆ? ಏನೋ ಚರಂಡಿಗಳು ಸರಿಯಾಗಬೇಕು, ಮತ್ತು ನೀರಿನ ವ್ಯವಸ್ಥೆ ದಿನ ಬಿಡ್ದಿನ ಬರುತ್ತೆ, ಪರವಾಗಿಲ್ಲ. ಇನ್ನೂ ಅಭಿವೃದ್ಧಿ ಮಾಡ್ಕೊಡೋದಾದ್ರೆ ಮಾಡಿಕೊಟ್ರೆ ಒಳ್ಳೇದಲ್ವ? ಅರ್ಕಲ್ಗೋಡು ವಿಧಾನಸಭಾ ಕ್ಷೇತ್ರದ ದೊಡ್ಡಮಗ್ಗೆ ಹೋಬಳಿಯಲ್ಲಿ ನಾನಿದ್ದೀನಿ. ಇಲ್ಲಿನ ಭಾಗದ ಜನರು ಶಾಸಕರ ವಿಚಾರವಾಗಿ ಯಾವ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ ನಾನು ಇಲ್ಲಿರುವಂಥ ಮಹಿಳೆಯರನ್ನ ಪ್ರಶ್ನೆ ಮಾಡ್ತೀನಿ. ಏನು ಮಾಡಿಲ್ಲಪ್ಪ, ಎಲ್ಲ ರೋಡ್ ಎಲ್ಲ ಬಿಟ್ಕೊಂಡು ಕೂತೈತೆ, ಕಲ್ಲು ಮಲ್ಲು ಮಳ್ಳು ಏನೂ ಇಲ್ಲ. ಇನ್ನೇನು ಮಾಡ್ತಾರೆ? ಬಂದಿದ್ರೆ ಹೋಗ್ಲಿ, ಯಾವತ್ತಾರ ಈ ಕಡೆ ಯಾವಾಗಲೂ ಬಂದಿಲ್ಲ. ಬಂದು ಓಟ್ ಹಾಕಿದ್ದೆಷ್ಟು ಅಷ್ಟೇ, ಇಲ್ಲಿವರೆಗ ತಿರುಗಿ ಯಾರೂ ನೋಡಿಲ್ಲ. ಆಯ್ತಾ, ನಮಗೆ ಸಿಮೆಂಟ್ ರೋಡ್ಗಳ ವ್ಯವಸ್ಥೆ ಇಲ್ಲ, ಆಯ್ತಾ? ಏನು ಕಾರ್ಯಗಳನ್ನ ಮಾಡೇ ಇಲ್ಲ. ಅಭಿವೃದ್ಧಿ ಕಾರ್ಯ ಏನು ಮಾಡಿದಾರೆ ಇಲ್ಲಿ? ಈ ಸರಿ ಎಲೆಕ್ಷನಲ್ಲಿ ಬುದ್ಧಿ ಕಲಿಸ್ತೀರಾ? ಕಲಿಸ್ಬೇಕು, ಕಲಿಸ್ಬೇಕು, ಕಲಿಸ್ತೀವಿ. ಗೊತ್ತಾರಲ್ಲ ಓಟ್ ಕೇಳೋಕ್ಕೆ, ಆಗ ಹೇಳ್ಕಳಿಸ್ತೀವಿ. ಮಾಡಿದ್ದೀರಾ, ಏನು ಮಾಡಿದ್ದೀರಾ ನೀವು ಅಂತ ಕೇಳ್ತೀವಿ, ಕೇಳಲೇಬೇಕು. ಒಂದು ಬಡವ್ರ ಬಗ್ರಿಗೆ ಏನು ಮಾಡ್ಯಾವ್ರಪ್ಪ, ಒಂದು ಮನೆ ನೋಡಲ್ಲ, ಮುರ್ಕಲ್ ಮನೆ. ಹ್ಞೂ, ಏನು ಮಾಡ್ಯಾರ ನಿಮಗೆ? ಓಟ್ ಹಾಕ್ಸೋವ್ರಿಗೆ ನಿಮಗೆ ಮನೆ ಕಟ್ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತಾರೆ. ಏನು ಕೊಡೋಕ್ಕಲ್ಲ, ದುಡ್ಡು ಕೊಡ್ತೀವಿ ಅಂತಾರೆ, ದುಡ್ಡು ಇಲ್ಲ, ಮಣ್ಣು ಇಲ್ಲ. ದೇವಸ್ಥಾನ ಇನ್ನೂ ರಿಪೇರಿ ಆಯ್ತಾನೆ ಇದೆ. 4,80,00,000 ಇದು ಚೆನ್ನಾಗಿರೋದು ರಿಪೇರಿ ಮಾಡೋಕ್ಕೆ ಮಾಡಿ ಅರ್ಧಂಬರ್ಧ ಮಾಡಿದ್ದಾರೆ, ಮತ್ತೆ ಬರಬೇಕು ಅಂತ ಹೋಗಿದ್ದಾರೆ.
ನ್ಯೂಸು ಸೂಪರ್ ಆಗದೆ, ಚಾನಲ್ ಪಕ್ಕ ಮಾಡ್ತೀರಾ, ಅದೊಂದಕ್ಕೆ ಸಂತೋಷ ಪಡಿದ್ರೆ ರಾಜಕೀಯ ಅಂತೂ ಬೇಡಿ. ಚಾಯ್ತೆ ನ್ಯೂಸ್ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸರ್ ಯಾವ್ದಾರ ಬರಲಿ ಬಿಡಿ ಸರ್, ಎಲ್ಲ ಅವ್ರವ್ರ ಮನೆ ಸತ್ತು. ನಮಗಂತೂ ಬಡವ್ರಿಗಂತೂ ಯಾರೂ ಹಾಕಿಲ್ಲ. ಕಾಂಗ್ರೆಸ್ ಅವರು ಅಕ್ಕಿ ಕೊಡ್ತಾರೆ, ದಳದವ್ರು ದುಡ್ಡು ಕೊಡ್ತಾರೆ, ಬಿ ಜೆ ಪಿ ಅವರು ಹೊಸ ಅಧಿಕಾರ ಚಲಾಯಿಸ್ತಾರೆ ಚೆನ್ನಾಗಿ, ಅದಂತೂ ಪಕ್ಕ. ನಮ್ಮ ಕ್ಷೇತ್ರದಲ್ಲಿ ಎ ಮಂಜು ಅವರಿಗೆ ಟ್ರೆಂಡ್ ಇದೆ ಸರ್. ಹಾಂ ಮಂಜು ಅವರಿಗೆ ಯಾಕೆ ಅವರೇ ಗೆಲ್ಲಬೇಕು ಅಂತ ಅನಿಸ್ತಾ? ಅವರೇ ಗೆಲ್ಲಬೇಕು ಅಂತಂದರೆ ಅವರು ಜನಪರ ಮಾಡಿದ್ದಾರೆ ಸರ್. ನಮಗೆ ಈ ರೋಡೆಲ್ಲ ಇರಲಿಲ್ಲ ಹಿಂದೆ ಎಲ್ಲ, ಈ ರೋಡ್ಗಳು ಕೆಲವು ಸಾರ್ವಜನಿಕರಿಗೋಸ್ಕರ ಅವರು ಹಿತದೃಷ್ಟಿಯಲ್ಲಿ ನಮ್ಮನ್ನು ಚೆನ್ನಾಗಿ ಎಲ್ಲರನ್ನೂ ಕಾಣ್ತಾರೆ, ಮತದಾರರನ್ನ ನಾವೇನಾದ್ರು ಒಂದು ಹೇಳಿದ್ರೆ ಬಂಧಿಸ್ತಾರೆ, ಹಾಗಾಗಿ ಅವರೇ ಬೇಕು ಅಂತ ಬಯಸ್ತೀವಿ ಸರ್. ಹೌದು ಸರ್, ಕೆಲಸ ಮಾಡೋರ ಅವರು ಈ ಮಂಜು ಮಾಡಿರೋದನ್ನೇ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈ ಹೊಸದಾಗೇನು ಮಾಡಿಲ್ಲ ಸರ್ ಶಾಸಕರಾದ್ಮೇಲೆ. ಇಲ್ಲಿ ಬಿ ಜೆ ಪಿ ಕಡಿಮೆ ಸರ್, ಇಲ್ಲಿರೋದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡಿಗೇನೆ. ಕ್ಷೇತ್ರದಲ್ಲಿ ಪಕ್ಷ ನೋಡಿ ಮತ ಹಾಕಲ್ಲ ಜನ, ವ್ಯಕ್ತಿ ನೋಡಿ ಮತ ಹಾಕ್ತಾರೆ, ವ್ಯಕ್ತಿ ನೋಡೇ ಹಾಕೋದು ಇಲ್ಲಿ ಜಾಸ್ತಿ. ಹಾಗಾಗಿ ಈ ಸಲ ಎ ಮಂಜು ಅವರು ಯಾವ ಪಕ್ಷದಲ್ಲಿ ಟಿಕೆಟ್ ತಗೊಂಡ್ರು ಅವರೇ ಗೆಲ್ತಾರೆ. ಅರಕಲಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಆರು ಹೋಬಳಿ ಪೈಕಿ ನಾನೀಗ ರಾಮನಾಥಪುರ ಹೋಬಳಿಯಲ್ಲಿ ಇದ್ದೀನಿ. ಏನು ಮಾಡಿಲ್ಲ ಇಲ್ಲಿ, ಇಲ್ಲಿ ಏನಿದ್ರು ಅತಂತ್ರ ಮೂರು ಬಟ್ಟೆ ಹೋಗದೆ. ಯಾರು ಈಗ ಮುಂಜಾನೆ ಬಂದವರ ದಳಕ್ಕೆ ಕಾಂಗ್ರೆಸ್ಸಿಂದ ಇನ್ನು ಟಿಕೆಟ್ ಸಿಕ್ಕಿಲ್ಲ, ಬಿ ಜೆ ಪಿಯಿಂದ ಏಗ ರಮೇಶಿಗೆ ಕೊಡ್ತೀನಿ ಅಂತ ಅವರೇ. ಹ್ಞೂ, ಯಾರು ಗೆಲ್ಬೋದು ಅಂತ ನಿಮ್ಮ ಈಗ ಇನ್ನು ಇವರು ಕ್ಯಾಂಡಿಡೇಟು ಯಾರು ಏನು ಅಂತ ಗೊತ್ತಾದಾಗ ಮಾತ್ರ ಗೊತ್ತಾಗೋದು. ಅಭಿವೃದ್ಧಿ ಆಗೈತಾ ನಿಮ್ಮ ಊರು? ಇಲ್ಲೇ ಕಾಣ್ತಾದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ. ಶಾಸಕರು ಬರ್ತಾರೆ ಇಲ್ಲಿ ಅವಾಗವಾಗ? ಯಾವ ಶಾಸಕರು? ನಿಮ್ಮ ಶಾಸಕರು ಅವಾಗವಾಗ ಯಾರು ಬಂದಿರ್ದ ನೋಡಿಲ್ಲ. ಯಾರು ನಿಮ್ಮ ಶಾಸಕರು? ಯಾರ್ಯಾರು ಈ ಸರಿ ಯಾರು ಗೆಲ್ತಾರೆ? ಯಾರಪ್ಪ ನನಗೆ ಕ್ಯೂ ಯಾರು ಗೆಲ್ತಾರೆ ಹೆಂಗ್ ಹೇಳೋದು ಯಾರು ಅಂತ ಹೇಳಕ್ಕೆ ಸರ್? ಅದಿಷ್ಟೇ ಸರಿ ಹೇಳಕ್ಕಾಯ್ತದ? ಅವರ ಅದೃಷ್ಟ. ನೆಕ್ಸ್ಟ್ ಯಾರೇ ಬರಲಿ ಯಾರೇ ಬಿಡಲಿ ಅದಲ್ಲ, ದೀನದಲಿತರ ಬಡವರನ್ನ ಗುರುಸಿ ಗ್ರಾಮದ ಅಭಿವೃದ್ಧಿ ಬಗ್ಗೆ ಯಾರು ಹೆಚ್ಚಿನ ಗೌರವ ಕೊಡ್ತಾರೆ ನೆಕ್ಸ್ಟ್ ಚುನಾವಣೆಗೆ ಬರ್ತಾರೆ. ಈಗಿರೋದು ಚಾಲ್ತಿಯಲ್ಲಿ ಅವ್ರಿಗೆ ಕರ್ತವ್ಯ ಇದೆ, ಉತ್ತಮವಾಗಿ ಕೆಲಸ ಮಾಡಿದ್ರೆ ಸರ್ ಅವ್ರನ್ನ ನಾವು ಬೆಂಬಲಿಸ್ತೀವಿ. ಬದಲಾವಣೆ ಬಯಸ್ತಿದ್ದಾರ ಅರಕಲಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ? ಪ್ರತಿ ಸಲನು ಬದಲಾವಣೆನೆ ಸರ್ ಬಯಸೋದು ಎಲ್ಲರೂ ಇಲ್ಲಿ ಜನಗಳು, ಪ್ರತಿ ಸಲನು ಬದಲಾವಣೆನೇ ಇದು ಮಾಡಿಸೋದು. ಆದರೆ ಈ 5 ವರ್ಷ ಲಾಸ್ಟ್ 5 ಇಯರ್ಸು ಅನುಭವಿಸಿದಾರಲ್ಲ ಮತದಾನ ಮಾಡಿಬಿಟ್ಟು ಆ ನೋವುಗಳು ಸಾಕು ಅವರು. ಎ ಟಿ ರಾಮಸ್ವಾಮಿ ಅವ್ರಿಗಿನ ರಾಜಕೀಯ ನಿವೃತ್ತಿಗೋಸ್ಕರ ಇದು ಮಾಡಿಸ್ಕೊಳ್ಳೋದು ಒಳ್ಳೇದದು. ಏನು ಮಾಡಬೇಕಿತ್ತು ಹಾಗಾದರೆ ಶಾಸಕರ ಈ ಕ್ಷೇತ್ರದಲ್ಲಿ? ಶಾಸಕರಂದರೆ ಏನು ಜನಸಾಮಾನ್ಯರಿಗೆ ಬಡವರಿಗೆ ಸ್ಪಂದಿಸೋದಿಲ್ಲ, ಗ್ರಾಮದ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಮಾಡಿದ್ದಾರೆ, ಹಂಗಾಗಿ ಬದಲಾವಣೆ ಬಯಸ್ತಾ ಇದ್ದಾರೆ. ನಮ್ಮ ಅರಕಲಗೋಡು ತಾಲೂಕು ಅಭಿವೃದ್ಧಿ ಮಾಡಿರ್ತಕ್ಕಂಥ ವ್ಯಕ್ತಿನ ನೋಡಿ ನಮ್ಮ ಅರಕಲಗೋಡು ತಾಲೂಕಿನಲ್ಲಿ ಓಟ್ ಹಾಕ್ತಾರೆ. ಅದು ನಮ್ಮ ಏಮಂಜಣ್ಣವರು ಒಂದು ಅರಕಲಗೋಡು ತಾಲೂಕಿನಲ್ಲಿ ಒಂದು ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಜೆ ಡಿ ಎಸ್ ಪಕ್ಷದ ಟಿಕೆಟ್ ಆದರೆ ಅವ್ರ ವೈಯಕ್ತಿಕ ವರ್ಚಸ್ಸು ಮತ್ತು ಜೆ ಡಿ ಎಸ್ ಪಕ್ಷದ ಒಂದು ವರ್ಚಸ್ಸು ಎರಡು ಕಡೆಯಿಂದ ಅವ್ರು ಈ ಬಾರಿ ಅರಕಲಗೋಡು ತಾಲೂಕಿನಲ್ಲಿ ಜೈಬಾರಿಗಿರ್ಸೋದು ಅಂತ ಗ್ಯಾರಂಟಿ. ಅಣ್ಣ, ನಾವು ಪಕ್ಕ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು. ಎ ಟಿ ರಾಮಸ್ವಾಮಿ ಅವರಿಗೆ ಲಾಸ್ಟ್ ಟೈಮ್ ತುಂಬ ಓಡಾಡಿದ್ವಿ, ಬಟ್ ಎ ಟಿ ರಾಮಸ್ವಾಮಿ ಅವರು ಸ್ವಂತ ಕಾರ್ಯಕರ್ತರುಗಳನ್ನೇ ಗುರುತಿಸ ಶಕ್ತಿ ಇಲ್ಲ ಅವ್ರಿಗೆ ಈಗ, ಹಂಗಾಗಿ ಸರಿ ನಾವು ಹೇಮಂಜಣ್ಣಗೆ ಸಪೋರ್ಟ್. ಏನ್ ಹೆಸರು? ನಮ್ದು ಪುಟ್ಟಗೌಡ್ರು. ನಮ್ದು ಯಾರು? ಪುಟ್ಟೇಗೌಡ್ರು. ಪುಟ್ಟೇಗೌಡ್ರು ಟಿಕೆಟ್ ಕೊಡ್ತಾರ ಪುಟ್ಟೇಗೌಡ್ರಿಗೆ? ಅವ್ರ ಮಗನ್ಗೆ? ಅವ್ರ ಮಗನಿಗೆ ಕೊಡ್ಬೋದು. ಪುಟ್ಟಗೌಡ್ರು ಮಾ ಪುಟ್ಟಗೌಡ್ರಿಗೆ ಒಂದಿನ ಕೊಟ್ಟಿದ್ರು ಪದ್ಧತಿಯಲ್ಲಿ ಸಿಕ್ಕಿಟ್ಟ, ಅದ್ರ ಪ್ರಶ್ನೆ ಬೇರೆ. ಈಗ 15 ವರ್ಷದಲ್ಲಿ ನಾನೇ ನಂಬರ್ ಆಗಿದ್ದೆ, ಅದ್ ನಾವು ಹೇಳಕ್ ಹಾಕಲ್ಲ. ಜನ ಕಷ್ಟ ಅಂತ ಬಂದಾಗ ಶಾಸಕರು ಸ್ಪಂದಿಸಿದ್ರ? ಹಾ ಮಾಡ್ಯವ್ನೆ ಅವ್ನ ಪರವಶ ಮಾಡ್ಯವ್ರೆ. ಆಗ ಶಾಂಕ್ಷನ್ ಆದವೆ, ಈಗ ಎಲ್ಲರಿಗೂ ಕೊಟ್ಟು ಕೆಲಸ ನಾನು ಕೊಟ್ಟೆ ಅಂತ ಹೇಳ್ತಾ ಇರೋದು. ಯಾರು ಮಂಜಾಣಿ ಸ್ಪೀಡಲ್ಲಿ ಆದವೆ ಈಗ ಕೊಟ್ಟಿರೋದು ಕೆಲಸ ಆಗಿರೋವೆ, ಈಗ ಕೆಲಸ ಮಾಡ್ತಾ ಇರೋದು ಗೊತ್ತಾ? ಹೌದು ಕಣ್ರಿ, ಡೈರೆಕ್ಟ್ ಹೇಳ್ಬೇಕು, ಹಿಂದ್ಗಡೆ ಮುಂದ್ಗಡೆ ಹೇಳ್ಬಾರ್ದು. ಅಂದ್ರೆ ಈ ಸಲ ಎ ಮಂಜು ಅವ್ರು ಬಂದ್ರೆ ಅಭಿವೃದ್ಧಿ ಮಾಡ್ತಾರೆ ಸರ್, ಮುಂಚೆ ಮಾಡಿದ್ರು. ಎ ಟಿ ರಾಮಸ್ವಾಮಿ ನಂಬಿ ಹಾಕಿದ್ರು. ಎ ಟಿ ರಾಮಸ್ವಾಮಿಗೆ ಮೇನ್ ಓಟ್ ಬಿಡೋ ಕಾರಣ ಅಂತಂದ್ರೆ ಕುಮಾರಸ್ವಾಮಿದು ಒಂದು ಅಲೆ ಇತ್ತು, ಅವರು ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಓಟ್ ಬಿದ್ದಿತ್ತು. ಬಟ್ ಈ ಸಲ ಎಲ್ಲ ಜನ ನೋಡಿದ್ದಾರೆ, ಅವ್ರು ಆ ಥರ ಏನು ಅಭಿವೃದ್ಧಿ ಮಾಡಿಲ್ಲ. ಸೊ ಹಂಗಾಗಿ ಎ ಮಂಜಣ್ಣಗೆ ಚಾನ್ಸ್. ಹಳಮನ ಕಟ್ಟಿದೆ ಬಿದ್ದಾಗೆಲ್ಲ ಮನೆಯಲ್ಲಿ
ಬಿಜೆಪಿ ಮೂರ್ ಸರಿ ಎಲೆಕ್ಷನ್ ಗೆದ್ದು ಎಲ್ಲ ಓಟ್ ಹಾಕಿ ಕೊಟ್ಟು ಮಂಜಣ್ಣ ದೊಡ್ಡದಲ್ಲ ಎಂ ಎಲ್ ಎ ಆಕಾಶ ಕೂತವ್ರೆ ಮರದಲ್ಲಿದ್ದೀನಿ. ನಾನೀಗ ಜೋಡಿಗುಬ್ಬಿ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದ ಜನರು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ ಯಜಮಾನ್ರನ್ನ ಕೇಳ್ತೀನಿ. ಯಜಮಾನ್ರ, ಈ ಸರಿ ಫೈಟ್ ಇದೆಯಾ? ಓ, ಫೈಟ್ ಐತೆ. ಯಾರ್ಯಾರಿಗೆ? ಅಲೆ ಮಂಜಣ್ಣಂಗೆ, ಎ ಟಿ ಆರ್ಗೆ. ಯಾರು ಗೆಲ್ಬೋದು ಅಂತ ಅನಿಸ್ತಾ ಇದೆ? ಅದು ಹೇಳಕ್ ಬರಕ್ಕಲ್ಲ, ನೋಡ್ಬೋದು. ಶಾಸಕರು ಕೆಲಸ ಮಾಡೋರ ನಿಮ್ಮ ಕ್ಷೇತ್ರದಲ್ಲಿ? ಮಾಡ್ಯಾವ್ರಿ. ಅಷ್ಟೇನು ಅಭಿವೃದ್ಧಿ ಆಗಿದೆ ಅಂತ ಏನು ಹೇಳ್ಕೊಳಕ್ಕಾಗಲ್ಲ, ಒಂದು ಮಟ್ಟಿಗೆ ಆಗೈತೆ. ಏನಿನ್ನು ಏನು ಆಗ್ಬೋದಿತ್ತು ಅಂತ ಅನಿಸ್ತಾ ಇದೆ? ಇನ್ನೂ ಸುಮಾರು ಜಾಗದಲ್ಲಿ ಕೆಲಸ ಮಾಡೋಂಥವು ಇದೆ. ದೇವಸ್ಥಾನಗಳು ಯಾವೂ ಇಂಪ್ರೂವ್ಮೆಂಟ್ ಮಾಡಿಲ್ಲ, ಮತ್ತೆ ಕಾಮಗಾರಿ ಕೆಲಸಗಳು ಸುಮಾರು ಉಳಿದಿದೆ. ಓಟ್ ಯಾಕೆ ವೇಸ್ಟ್ ಮಾಡೋಣ ಸರ್? ನನ್ನ ಓಟ್ ನನ್ನ ಹತ್ರ ಇರುತ್ತೆ, ಸುಮ್ಮನೆ ಯಾಕೆ ದಂಡ ಮಾಡೋಕೋ? ಆಮೇಲೆ ನಾಳೆ ನೀವೇನು ಕೇಳೋಕ್ಕಾಗಲ್ಲ. ನಾನು ಓಟ್ ಹಾಕಿದ್ದೀನಿ, ಅಕ್ಕಿ ನಂದು ಅಕ್ಕಿ ಇದೆ, ರೋಡ್ ಹಾಕಯ್ಯ ಅಂತ ಕೇಳಲ್ಲ. ನಮ್ದು ಹೆಂಗೋ ಒಂದು ಸರ್ಕಲಲ್ಲಿ ಇರ್ತದೆ, ಮನೆ ಅಲ್ಲಿ ಲಚ್ಚಗಡಾಗಿರ್ತೀವಿ. ಏನು ಪ್ರತಿಯೊಂದು ಕೇಳೋಕೋರು ಲಂಚ ಕೊಡ್ಬೇಕು, ಏನು ಕೊಡ್ಬೇಕು ಸರ್ ಅವ್ರಿಗೆ? ಯಾರಿಗೆ? ಯಾವುದೇ ಒಂದು ಇದಕ್ಕೆ ಹೋದ್ರೂ, ಯಾವುದೇ ಒಂದು ಆಫೀಸ್ಗೆ ಹೋದ್ರೂ. ಏನು ಮಾಡ್ತಾರೆ ಎಮ್ ಎಲ್ ಎ ಸಾಹೇಬ್? ಎಮ್ ಎಲ್ ಎ ಸಾಹೇಬ್ ಏನು ಮಾಡ್ತಾರೆ? ಮನೆಗೆ ಕೂತಿರ್ತಾರೆ, ನಾನು ಮಾಡ್ದೆ ಅಂತ ತಿಳ್ಕೊಂಬತ್ತಾರೆ ಅಷ್ಟೇ. ಸುಮ್ಮನೆ ಏನು ಕೇಳ್ಕೊಬರ್ಬೇಕು ಅವ್ರಿಗೆಲ್ಲ. ಸಿಗ್ತಾರೆ ಯಾವಾಗಾದರೂ? ಸಿಗ್ತಾರೆ ಸರ್, ರೋಡಲ್ಲಿ ಹೋಗಿ ತರ್ತಾರೆ. ಯಾರಿಗಾರು ಬೇಕಾದ್ರೆ ದೊಡ್ಡ ದೊಡ್ಡವ್ರು ಮಾತ್ರ ಮಾತಾಡ್ತಾರೆ ಅಷ್ಟೇ, ಯಾವ ಬಡವ್ರು ಗಿಡವ್ರು ನೋಡಕ್ಕೆ ಹೋಗಲ್ಲ. ಒಬ್ರು ಜೂಲ ಪಾಪ್ರು ಜೂಲ ಬೂಸ್ಕಿರ್ಗಿಟ್ಟ ಇಲ್ಲ. ಎಮ್ ಎಲ್ ಎ ಸಾಹೇಬ್ರು ಬರ್ತಾರೆ ಇಲ್ಲಿಗೆ? ಇಲ್ಲ, ಯಾರು ಬಂದಿಲ್ಲ. ಬಂದವ್ರು ಬಂದವ್ರು ಯಾರ ಕಿತ್ಕೋತಾರೆ, ಓಡಿಸ್ತಾರೆ. ಬಡವ್ರಿಗೆಲ್ಲ ಇಲ್ಲ ಸೋರ್ತಾರೆ, ಇವರೆಲ್ಲರೂ ಇಲ್ಲಲ್ಲ ಅಂತವ ಕಿತ್ಕೊಂಡು ಓಡ್ತಾರೆ. ಯಾರು ಗೆಲ್ತಾರೆ ಅಂತ ಅನಿಸ್ತಾ ಇದೆ ನಿಮಗೆ? ನಮ್ಗೆ ಅವ ಎಲೆಕ್ಷನ್ ಬಗ್ಗೆನೇ ಗೊತ್ತಿಲ್ಲ ಸರ್. ಏನು ನಮ್ಮ ಕೆಲಸ ಏನು, ನಾವೇನು ಓಟ್ ಹಾಕ್ತೀವಿ. ಓಟ್ ಹಾಕೋದು ಯಾರಿಗೆ? ದೇವೇಗೌಡರಿಗೆ ಹಾಕೋದು. ಓಟ ಏನಕ್ಕೆ ಹಾಕಿದ್ರು? ಈ ರೋಡೆಲ್ಲ ಮಾಡಿಸ್ಕೊಟ್ರಲ್ಲ, ನಮ್ಮ ಮನೆ ಮಗಳೆಲ್ಲ ಕ್ಲೀನ್ ಮಾಡಿಸ್ಕೊಟ್ರಲ್ಲ, ಅದಕ್ಕೋಸ್ಕರ ಚರಂಡಿ ಡ್ರೈನೇಜ್ ಎಲ್ಲ ಮಾಡಿಸ್ಕೊಟ್ರಲ್ಲ, ಅದಕ್ಕೋಸ್ಕರ ಹಾಕ್ತೇವೆ ನಾವು. ಇದು ನಮ್ಗೇನಿರೋ ರೇವಣ್ಣ ಅವ್ರು ತಗೋಬೇಕು, ನಾವೇನೋ ಒಂದು ಮಾಡಿಸ್ಬೇಕು, ಹೇಳ್ಬೇಕು, ಮಾಡಬೇಕು. ಸರ್, ಇದು ಸರ್ಕಲ್, ಸರ್ಕಲ್ಗೆ ಕರೆಂಟ್ ಇರಬೇಕು. ಇಲ್ಲಿ ಮೇನು ಮೂರು ಸರ್ಕಲ್ ಅಂದರೆ ಲಂಪ್ಸ್ ಇಲ್ಲ, ಸುಮಾರು ಆಕ್ಸಿಡೆಂಟ್ಗಳವೆ, ಅವು ಕಂಪ್ಲೇಂಟ್ಗಳು ಹೋಗಿರುತ್ತೆ. ಅಂತ ಅಲ್ಲಿಗೆ ಏನು ಇದು ಮಾಡ್ತಾ ಇಲ್ಲ. ಇಲ್ಲ ಒಂದು ಲೈಟಿಂಗ್ಸ್ ವ್ಯವಸ್ಥೆಯಲ್ಲಿ, ಇಲ್ಲ ಹಂಸ್ಕೊಳ್ ವ್ಯವಸ್ಥೆಯಲ್ಲಿ ಯಾವುದು ನಡೀತಾ ಇಲ್ಲ. ಯಾವ್ದು ಕೇಳಕ್ಕೋರು ಲಂಚ ಸರ್, ಏನೇ ಒಂದು ಯಾವುದೇ ಕಾರ್ಯ ಇಲ್ಲ. ಈಗ ಒಂದು ಪಂಚಾಯತಿಗೋರು ಒಂದು ಲಂಚ ಕೊಡಿ ಲಂಚ ಕೊಡಿ ಅಂದ್ರೆ ಏನು ಕೊಡ್ತಾರೆ ಸರ್ ಲಂಚವ? ಬಡವರು, ಬಡವ್ರ ಹತ್ರ ಏನು ಸರ್ ಲಂಚ ಇರುತ್ತೆ? ಅಡಕೆ ಸೊಸಿದಲ್ಲಿ, ತೋಟಗಾರಿಕೆ ಇಲಾಖೆಗೆ ಹೋಗಲಿ, ಅದಕ್ಕೂ ಯಾವುದೇ ಒಂದು ಸಹಾಯಧನ ತಗೊಳಕ್ಕೆ ಹೋಗಲಿ, ಅದಕ್ಕೂ ಲಂಚ ತಳ್ಳು, ಆಮೇಲೆ ನೋಡೋಣ ಅಂತಾರೆ. ಅರಕಲಗೋಡು ವಿಧಾನಸಭಾ ಕ್ಷೇತ್ರದ 6 ಹೋಬಳಿ ಪೈಕಿ ನಾನೀಗ ಇರುವಂಥದ್ದು ಹಳ್ಳಿ ಮೈಸೂರು ಅನ್ನುವ ಹೋಬಳಿಯಲ್ಲಿ. ಏನು ಹೇಳ್ತೀರಿ, ಯಾರ ಪರ ಒಲಿವಿದೆ ಈ ಸರಿ? ಎಚ್ ಎನ್ ದೇವೇಗೌಡ ಅಂತ ಪಾಪಣ್ಣಿಯವರು, ಅವ್ರ ಪರ ಒಲಿವಿದೆ. ಜೆ ಡಿ ಎಸ್ ಅಭ್ಯರ್ಥಿ. ಮೂರು ಪಕ್ಷವೂ ಫೈಟ್ ಇದೆ. ಹಳೆ ಶಾಸಕರು ಏನೂ ಅಭಿವೃದ್ಧಿ ಮಾಡಿಲ್ಲ ಈ ಕ್ಷೇತ್ರಕ್ಕೆ. ಈ ಶಾಸಕರ ಈಗ ಹಳೆ ಶಾಸಕರು ಆಯ್ತಾರಲ್ಲ, ಇನ್ನೇನು 2 ತಿಂಗಳು ಬಂದ್ರೆ ಎಲೆಕ್ಷನ್ ಬಂದ್ರೆ ಮಾಜಿ ಆಯ್ತಾರಲ್ಲ, ಅವರೇನು ಹಳ್ಳಿ ಮಿಸ್ರು ಹೋಬಳಿಗೆ ಏನೂ ಮಾಡಿಲ್ಲ. ನೋಡಿ ಇಂಪ್ರೂವ್ಮೆಂಟ್ ನೀವೇ ನೋಡಿ ಬಂದಿದ್ರಿ ಈಗ ನಮ್ಮೂರಿಗೆ. ನೋಡಿ ನಮ್ಮ ಗ್ರಾಮ ಹೇಗಿದೆ, ನೀರಾವರಿ ಗ್ರಾಮ, ನೀರಾವರಿ ಅಭಿವೃದ್ಧಿ ಏನೂ ಅಭಿವೃದ್ಧಿ ಆಗಿಲ್ಲ. ಅವತ್ತಿಂದ ಏನೂ ಮಾಡಿಲ್ಲ ಸಿದ್ದರಾಮಯ್ಯ. ಏನು 10 ಕೆಜಿ ಅಕ್ಕಿ ಮಾಡಿದ ಅವತ್ತು, ಇವತ್ತು 5 ಕೆಜಿಗೆ ತಂದು ನಿಲ್ಸವ್ರೆ ಅನ್ಸ. 5 ಕೆಜಿಗೆ ಅಕ್ಕಿ ತಂದು ನಿಲ್ಸವ್ರೆ, ಯಾರು ಸತ್ತೋದು? ರೈತರಿಗೆ ತಾನೇ ಮಾಡ್ತಾ ಇರೋದು ಉಪಕಾರವ, ಯಾರು ಮಾಡವ್ರೆ? ಆ ಒಯ್ಯ ಮಾಡಿದ್ದು ಅದೇ ನಿಲ್ಲೋದು. BJP ಸರ್ಕಾರ ಏನು ಮಾಡಿದೆ, ಏನು ಉಪಕಾರ ಮಾಡಿದೆ ಸರ್? ನಮ್ದು ಎಲ್ಲೋದ್ರೂ ನಾವು ಶೆಟ್ರಕೊಪ್ಪಲು ಹಳ್ಳಿ ಮೈಸೂರು ಪಕ್ಕನೆಯ ನಾವು ನಾವು ನೀಡೋದೇ ಕಾಂಗ್ರೆಸ್ಸು. ಎಲ್ಲೋದ್ರೂ ನಮ್ದು ಕಾಂಗ್ರೆಸ್ಸೇ. ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ, ಪಕ್ಷ ನೋಡಿ ಓಟ್ ಹಾಕ್ತೀರಾ? ವ್ಯಕ್ತಿ ನೋಡಿ ಓಟ್ ಹಾಕೋ ನಾವು ಅಷ್ಟೇ. ಅವ್ರು ಮಾಡಲೇ ಮಾಡ್ದು ಅಲ್ಲಿ. ನಮ್ದು ದಡ ಅರ್ಕಲಗೋಡು, ಅರ್ಕಲಗೋಡು ಕ್ಷೇತ್ರ. ಕೆಲಸ ಮಾಡಿದಾರೆ ಮಾಡಿಲ್ಲ ಅಂತ ಇಲ್ಲ, ಅವ್ರು ಅಷ್ಟು ಭಾವನೆ ಕಡಿಮೆ. ಹೌದು, ಈ ಸಲ ದಳ ಇದೆ ಸರ್. ದಳ ದಳ ದಳದಿಂದ ಯಾರು ನಿಂತ್ಕೊಂಡ್ರು ಅವ್ರಿಗೆ ನಾವು ಓಟು, ಅವ್ರಿಗೆ ಓಟು. ಈ ಸರ್ ಮಂಜಾಣ್ಣ ನಿಲ್ತೀನಿ ಅಂತ ಹೇಳವ್ರೆ. ಕನ್ಫರ್ಮ್ ಆಗಿದ್ಯಾ ಅವ್ರನ್ನ ಗೆಲ್ಲೋದು ಈ ಸರಿ? ಈ ಸರಿ ಈಗ ಈಗ ಅವರಲ್ಲ ಶಾಸಕರು ಎಮ್ ಎಲ್ ಎ ಸಾಹೇಬ್ರು ಕೆಲಸ ಮಾಡೋರ ಇಲ್ವಾ? ಏನವ್ರೇನು ಕೆಲಸ ಮಾಡಿಲ್ಲ ಸರ್. ಇಲ್ಲಿ ಸ್ವಲ್ಪ ಕಾಂಗ್ರೆಸ್ ಮಯ ಇದೆ ಸರ್, ಇದಿಲ್ಲ. ಯಾವುದು BJP ಬರಲ್ಲ ಬಿಡಿ, ನಮ್ಮ ಅರಕಲು ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ BJP ಇಲ್ಲ, ಕಾಂಗ್ರೆಸ್ ಮಯ ಇದೆ. ಫೈಟ್ ಏನಾದ್ರೂ ಓಲೆ ಮುಂಚೆ ಈಗ ಕಾಂಗ್ರೆಸ್ಸಲ್ಲಿದ್ದು ದಳಕ್ಕೆ ಬಂದಿದ್ದಾರೆ. ಸೊ ಅವರಿಬ್ಬರಿಗೆ ಫೈಟು. ಇಲ್ಲಿ ಏನಾಗಿದೆ ಅಂದರೆ, ಮಂಜಣ್ಣನಿಗೆ ಮತ್ತು ಎ ಟಿ ರಾಮಸ್ವಾಮಿ ವ್ಯತ್ಯಾಸ ಏನು ಅಂದರೆ, ಮಂಜಣ್ಣ ಜನಸಂಪರ್ಕ ಪಡೆದು
ನಟೇಶ್ವರ ಅಂಗಡಿ ಬರಲಿ, ಅಣ್ಣನ ಅಂಗಡಿ ಬರಲಿ, ಕರಿಯಪ್ಪಣ್ಣ ಒಟ್ಟು ಬರಲಿ, ವಿಶ್ವಾಸ ಬೆಳೆಸೋರು. ಎ ಟಿ ರಾಮಸ್ವಾಮಿಯವರು ನಾಯಕರು ಅಂತೇಳಿ ಯಾರನ್ನ ಒಬ್ಬರನ್ನ ಇಬ್ಬರನ್ನ ಬೆಳೆಸಿ ಇಲ್ಲಿ ಓಟ್ ಹಾಳು ಮಾಡ್ಕೊಂಡಿದ್ದಾರೆ. ನಮ್ಮ ಇವರವರಲ್ಲಿ ಈಗ ಅವ್ರ ಹೆಸರು ಹೇಮಂಜವರು. ಹೇಮಂಜು ಮಾರೆ ವಾಲೆ ಮನೆ ಯಾವುದು ಎರಡು ಒಂದೇ ಅಲ್ವಾ? ಅವ್ರು 90% ಒಂದೇ ಬರ್ತಾರೆ. ಹೇಮಂಜು ಮಾಡೋರ್ಯಾದ್ರು ಹೇಮಂಜು ತರ ಅಷ್ಟು ಇದಾಗ ಮಾಡಿಲ್ಲ. ಅವರು ಸೀನಿಯರಿಟಿ ಅಲ್ವಾ, ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರು ನಮ್ಮ ಊರಿಗೆಲ್ಲ ಸಖತ್ತು ವ್ಯವಸ್ಥೆ ಮಾಡೋರೆ, ರೋಡ್ ವ್ಯವಸ್ಥೆ. ನಾವು ಅವರೇ ಮಂಜಣ್ಣ ಅವರೇ. ಇನ್ಯಾರು ಗೆಲ್ಬೇಕು? ನಾವೇನ್ ಕೇಳಿದೀವ ಅಕ್ಕಪಕ್ಕದವ್ರದ್ದು ಕಷ್ಟ ಅಂತಿರೋರು ತುಂಬಾ ಜನರಿಗಿದೆ ಅಂತ ಸ್ಪಂದಿಸಿರೋ ಉದಾಹರಣೆ ಇದೆಯಾ? ಮಾಡವ್ರೆ ಅವ್ರಿಗೆಲ್ಲವ. ಬದಲಾವಣೆ ಬಯಸುತ್ತ ಈ ಸರಿ ನೋಡಣ. ವ್ಯಕ್ತಿ ಆಧಾರಿತ ಕ್ಷೇತ್ರವಾಗಿರುವಂತಹ ಅರಕಲಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ನೆಕ್ ಟು ನೆಕ್ ಫೈಟ್ ಅಂತೂ ಇದ್ದೇ ಇದೆ ಅನ್ನುವ ಅಭಿಪ್ರಾಯವನ್ನ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮೂಲಕ ಅರಕಲಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಲ್ಲದಕ್ಕೂ ಕೂಡ ಎಲೆಕ್ಷನ್ ಆದ ಬಳಿಕ ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು. ಇದಾಗಿತ್ತು ಈ ಕ್ಷಣದ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.